ಅವಳು ಇಷ್ಟಪಡೋ ತಾಯಿನೇ ಕೊಡ್ತೀನಿ, ಅದನ್ನು ಹೇಳೋದಕ್ಕೆ ಅಂತಲೇ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ನಿರ್ಧಾರ ಮಾಡಿದಾಗ ನಾವು ಬೇಡ ಅಂದ್ಕೊಂಡ್ವಿ. ಆ ನಿರ್ಧಾರ ನನಗೆ ನನ್ನ ಮಗುನ ಹತ್ತಿರ ಮಾಡೋ ದಾರಿ ಅಂತ ನನಗಿವಾಗ ಅರ್ಥ ಆಗಿದೆ. ನಾವು ಅವ್ರ ಮಾತು ನಾವು ಒಪ್ಕೊಳ್ಳೋಣ, ಮದುವೆ ಮಾಡ್ಕೊಳ್ಳೋಣ ವೇದ. ಖುಷಿಗೆ ತಾಯಿಯಾಗಿ ನೀನು ನನ್ನ ಜೀವನದಲ್ಲಿ ಬಾ. ನನಗೆ ಖುಷಿ ಬೇಕು, ಖುಷಿಗೆ ನೀನು ಬೇಕು. ಅದು ನಡಿಬೇಕು ಅಂತಂದ್ರೆ ನಮಗೆ ಮದುವೆ ಆಗಲೇಬೇಕು. ಒಂದ್ ಹೆಣ್ಣಿನ ಜೀವನದಲ್ಲಿ ಮದುವೆ, ತಾಳಿ, ಈ ಎರಡು ಏನಕ್ಕಿದೆ ಗೊತ್ತಾ? ಅಮ್ಮ, ಅಮ್ಮ ಅಂತ ಕರೆಸ್ಕೊಳ್ಳೋದಿಕ್ಕೋಸ್ಕರ. ಆ ತಾಯಿತನ ನನಗಿಲ್ಲ ಅಂತ, ಅಮ್ಮ ಆಗೋ ಅರ್ಹತೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ದೇವರು ಕೂಡ ಅದನ್ನೇ ಬರೆದಿದ್ದಾನೆ. ತಾಯಿಯನ್ನು ಬಂಧನಕ್ಕೋಸ್ಕರ ಪರಿತಪಿಸ್ತಿರೋ ನನಗೆ ಪ್ರೀತಿ ಬಂಧವಾಗಿ ಖುಷಿ ಸಿಕ್ಕಿದ್ಲು. ಖುಷಿಗೆ ಬೇಕಾಗಿರೋದು ತಾಯಿ ಪ್ರೀತಿ. ನಾನು ಕೊಡಬೇಕು ಅಂತ ಅನ್ಕೊಂಡಿದ್ದು ತಾಯಿ ಪ್ರೀತಿ. ಆ ಪ್ರೀತಿನೇ ನಮ್ಮಿಬ್ರನ್ನ ಒಂದು ಮಾಡಿದ್ದು. ಇವಾಗ ಆ ಬಂಧನ ಶಾಶ್ವತ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ಖುಷಿಗೋಸ್ಕರ ಒಪ್ಕೊಳ್ತಾ ಇದ್ದೀನಿ. ಅಮ್ಮನ ಕಣ್ಣಲ್ಲಿ ಆನಂದ, ಅಪ್ಪ ಕೇಳದನ್ನ ಕೊಟ್ಟೆ ಅನ್ನೋ ಸಂತೋಷ, ಇವೆರಡು ತೀರಿಸ್ಬೇಕು ಅಂತ ಅಲ್ಲ, ಕೇವಲ ಖುಷಿಗೋಸ್ಕರ ಒಪ್ಕೊಳ್ತಾ ಇದ್ದೀನಿ. ಆದ್ರೆ ನಾನು ಹೇಳಿದ್ದಕ್ಕೆ ಓಕೆ ಅಂದ್ರೇನೆ ಈ ಮದ್ವೆ ನಡೆಯುತ್ತೆ. ಹೇಳು ವೇದ, ನೀನ್ ಏನ್ ಕೇಳಿದ್ರು ನಾನು ಕೊಡ್ತೀನಿ. ಮಾತು ಕೊಡಿ. ನಾನು ಕೇವಲ ಖುಷಿಗೆ ತಾಯಿ, ನಿಮಗೆ ಹೆಂಡತಿ ಅಲ್ಲ. ಅದಕ್ಕೂ ಮೀರಿದ ಯಾವ ಸಂಬಂಧನೂ ಇಲ್ಲ. ಪ್ಲೀಸ್ ಲಿಸನ್. ಯಾವ ಸಂಬಂಧನೂ ಇರಲ್ಲ, ಇರಬಾರ್ದು. ನಾನು ಒಪ್ಕೋತೀನಿ. ನಿನಗೋಸ್ಕರ ಅಲ್ಲ, ಖುಷಿಗೋಸ್ಕರ ಅಲ್ಲ, ನನಗೋಸ್ಕರನೇ ಒಪ್ಕೋತಾ ಇದ್ದೀನಿ. ನಾನೀ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ನನಗೆ ಹೆಂಡತಿ ಬೇಕು ಅಂತ ಅಲ್ಲ, ಖುಷಿಗೆ ತಾಯಿ ಬೇಕು ಅನ್ನೋ ಒಂದೇ ಕಾರಣಕ್ಕೆ. ಆದರೂ ನನಗೆ ಹೆಂಡತಿ ಅವಶ್ಯಕತೆ ಇಲ್ಲ ವೇದ, ನನ್ನ ಮಗುಗೆ ತಾಯಿ ಸಾಕು. ನನ್ನ ಬಿಟ್ಟು ಹೋಗಿ ನನ್ನ ಹೆಂಡತಿಯಿಂದ ಆಗಿರೋ ಅವಮಾನದಿಂದ, ನನ್ನ ಎದೆಗೆ ಅವಳು ಮಾಡಿರೋ ಗಾಯದಿಂದ ಮನಸ್ಸು ಸತ್ತೋಗಿರೋ ಒಬ್ಬ ಗಂಡಸಿಗೆ ಯಾವ ಆಸೆಗಳು ಇರಲ್ಲ. ನನ್ನ ಜೀವನದಲ್ಲಿ ಇನ್ನೊಂದು ಹೆಣ್ಣಿಗೆ ನನ್ನ ಹೆಂಡತಿಯಾಗಿ ಬರೋ ಅವಕಾಶನೇ ಇಲ್ಲ. ನನಗೆ ಬೇಕಾಗಿರೋದು ನನ್ನ ಮಗುಗೆ ತಾಯಿ ಅಷ್ಟೇ.
ಇದೇ ನಮ್ಮಿಬ್ಬರ ಮಧ್ಯದ ಒಪ್ಪಂದ. ಖುಷಿಗೋಸ್ಕರ ನಾನು ಈ ಷರತ್ತಿಗೆ ಒಪ್ಕೋತಾ ಇದ್ದೀನಿ. ನಾನು ಕೂಡ ಖುಷಿಗೋಸ್ಕರನೇ ಈ ಮದುವೆಗೆ ಒಪ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ದಕ್ಕೆಲ್ಲ ಒಪ್ಕೋತೀರಾ ಅಂತ ಮಾತು ಕೊಡಿ. ಚಿತ್ರ, ಹಲೋ. ಹಲೋ ವಸಂತ್, ನಿನಗೊಂದು ಜನರಲ್ ನಾಲೆಡ್ಜ್ ಕ್ವೆಶನ್. ಏನದು? ಪ್ರಪಂಚದ ಅದ್ಭುತಗಳೆಷ್ಟು ನಿನಗದೂನು ಗೊತ್ತಿಲ್ವಾ? ಮೊದಲು ಹೇಳು. ಏಳು ಅಲ್ಲ, ಎಂಟಮ್ಮ. ಈ ಎಂಟನೇ ಅದ್ಭುತ ಯಾವುದು? ನಮ್ಮ ಯಶೋಧರ್ ನಿಮ್ಮ ವೇದ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ರು. ವಾಟ್? ನಿಜನಾ? ನಿಜವಾಗ್ಲೂ ನಿಜಾನೇ. ಈ ವಿಷಯ ನಿನಗೆ ಹೇಗ್ ಗೊತ್ತು? ನನಗ್ ಹೇಗ್ ಗೊತ್ತು ಅಂದ್ರೆ, ನನ್ನ ಕಣ್ಣಾರೆ ನಾನೇ ನೋಡ್ದೆ. ಅವ್ರು ಈಗ ತಾನೇ ಹೀಗ ಹೋದ್ರು, ಅಷ್ಟಲ್ಲಿ ನಿನ್ ಕಾಲ್ ಮಾಡ್ದೆ. ಹೌದಾ? ಒಳ್ಳೆ ಗುಡ್ ನ್ಯೂಸ್ ಹೇಳ್ದೆ ವಸಂತ್. ಅಲ್ವಾ, ನಾನ್ ನಿಂಗ್ ಗುಡ್ ನ್ಯೂಸ್ ಹೇಳ್ದೆ ಅಲ್ವಾ. ಫೋನ್ನಲ್ಲಿ ಒಂದು ಕಿಸ್ ಕೊಡ್ಬೋದಲ್ವಾ? ಫೋನಲ್ಲ, ಫೋನಲ್ಲೇ ಕೇಳಿದ್ದು. ಫೋನಲ್ಲಿ ಬೇಡ್ವಾ? ನೇರವಾಗಿ ಲಿಪ್ ಟು ಲಿಪ್ ಕೊಡ್ತೀಯಾ? ಈಗಲೇ ಬಂದ್ರೆ ಕೊಡ್ತೀಯಾ? ಕೊಡ್ತೀನಿ ಬಾ. ಕೊಟ್ರೆ ಮುಖ ಕಿತ್ತೋಗುತ್ತೆ. ನಿನ್ಗೆ ಯಾವಾಗ್ಲೂ ಇದೇ ಚಿಂತೆನಾ? ಏನ್ ಪರವಾಗಿಲ್ಲ, ಇವತ್ತು ಖುಷಿಗೆ ಅವರಿಬ್ರು ತಂದೆ ತಾಯಿಯಾಗಿ ಇಬ್ಬರಾಗಿರ್ತಾರೆ. ನಾಳೆನೋ ನಾಡಿದ್ದೋ ಗಂಡ ಹೆಂಡತಿಯಾಗಿ ಒಂದಾಗ್ತಾರೆ. ವಾವ್, ವೆಲ್ ಸೆಟ್. ಯು ಡಿಸರ್ವ್ ಅ ಕಿಸ್. ಯೆಸ್. ಯಾ, ಅಬ್ಬಾ, ಕಳ್ದೋಗ್ಬಿಟ್ಟೆ ಕಣೆ. ಬಾಯ್. ಇಡಿಯಟ್. ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆದ ಹಾಗೆ ಇನ್ ಮುಂದೆ ಮದುವೆ ಕಾರ್ಯಕ್ರಮಗಳನ್ನ ನೋಡ್ಕೋಬೇಕಾಗಿರೋದೆ. ಲೇಯಶ್, ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ.
ಡ್ಯಾಡಿ, ಇದು ಫ್ರೆಂಡ್. ಐ ಡ್ಯಾಡಿ, ಐ ಫ್ರೆಂಡ್. ಖುಷಿಗೆ ಫ್ರೆಂಡ್ ಅಂದ್ರೆ ತುಂಬಾ ಇಷ್ಟ, ಡ್ಯಾಡಿ ಅಂದ್ರೂ ತುಂಬಾ ಇಷ್ಟ. ಖುಷಿ, ಫ್ರೆಂಡ್, ಡ್ಯಾಡಿ, ಮೂವರು ಒಂದ್ ಪಾರ್ಟಿ, ಸರಿನಾ? ನಾವು ಮೂರು ಜನ ಬೆಸ್ಟ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್. ಏ ಖುಷಿಗೆ ತಾಯಿಯಾಗಿ ನೀನು ನನ್ನ ಜೀವನದಲ್ಲಿ ಬಾ, ಮದುವೆ ಮಾಡ್ಕೊಡೋಣ ವೇದ. ನಾನು ಒಬ್ರನ್ನ ಮೀಟ್ ಮಾಡಿದೆ, ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕಾಗಿದೆ. ಖಂಡಿತ ವೇದ. ಯಶೋಧರ್, ಆ ಬಂಗಾರದಂತ ಹುಡುಗಿ, ದಂತದ ಗೊಂಬೆ, ನಮ್ಮನೆ ಮಹಾಲಕ್ಷ್ಮಿ. ಹೆಸರೇನು ಕಂದ ಹೇಳು? ಯಶ್. ಪಂಡಿತಾರಾಧ್ಯ ವೇದಶ್ವಿನಿ.